ಎಲ್ರಿಗೂ ಆಲಯ ದರ್ಶನಕ್ಕೆ ಸ್ವಾಗತ. ನನ್ನ ಹೆಸರು ಶಿವಾನಂದ್ ಮತ್ತೆ ಹರೀಶ್. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಭೇಟಿಯಾಗ್ತಾ ಇರುವಂತ ಈ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ನಡೆದಾಡುವ ದೇವರು ಅಂತಾನೆ ಪ್ರಸಿದ್ಧವಾಗಿರುವಂತ ಬಸವಣ್ಣನ ದರ್ಶನ ನಾವು ಮಾಡ್ಬೋದು. ಹಾಗಾದ್ರೆ ಈ ಪುಣ್ಯಕ್ಷೇತ್ರ ಎಲ್ಲಿದೆ, ಹೇಗಿದೆ, ಮತ್ತೆ ಈ ಕ್ಷೇತ್ರದಲ್ಲಿ ನೆಲೆಸಿರುವಂತ ಶ್ರೀ ಶನೇಶ್ವರ ಸ್ವಾಮಿ ಮತ್ತೆ ಬಸಪ್ಪನವರ ಒಂದು ಶಕ್ತಿ ಏನು ಮತ್ತೆ ಮಹಿಮೆಗಳೇನು ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗೋದಿರುತ್ತೆ, ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ನ ಮಾಡದೆ ನೀವು ಪೂರ್ತಿಯಾಗಿ ವಾಚ್ ನ ಮಾಡಿದ್ರೆ ಖಂಡಿತ ಈ ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನ ತಿಳಿಯಬಹುದು. ಹಾಗೆಯೇ ಯಾರು ಹೊಸದಾಗಿ ನಮ್ಮ ಚಾನೆಲ್ ನ ಭೇಟಿ ಮಾಡಿದಿರೋ ದಯವಿಟ್ಟು ಮರೆಯದೆ ಪ್ರತಿಯೊಬ್ಬರು ಕೂಡ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ. ಈ ಚಾನೆಲ್ ನಲ್ಲಿ ನಿಮಗೆ ಇದೇ ರೀತಿಯ ಹೊಸ ಹೊಸ ಪುಣ್ಯಕ್ಷೇತ್ರಗಳ ಸಂಪೂರ್ಣ ಮಾಹಿತಿಯ ವಿಡಿಯೋಸ್ಗಳು ಸಿಗುತ್ತೆ. ಹಾಗೆಯೇ ನೀವು ಈ ವಿಡಿಯೋನ ವಾಚ್ ನ ಮಾಡಿದ್ಮೇಲೆ ಪ್ರತಿಯೊಬ್ಬರು ಕೂಡ ನೀವು ಶೇರ್ ನ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವು ಶೇರ್ ನ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಇನ್ನೂ ಒಂದು ಹೆಚ್ಚಿನ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಹಲವಾರು ಕ್ಷೇತ್ರಗಳನ್ನ ನಾವು ಸರ್ಚ್ ಮಾಡಿ ಆ ಕ್ಷೇತ್ರಗಳ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತಿಳಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಬನ್ನಿ, ಈ ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನ ನಾವು ತಿಳಿಯೋಣ. Thank you.
ನೀಲಾಂಜನಂ ಸಮಾವಾಸಂ ರವಿಪುತ್ರಂ ಹೇಮಾಗ್ರಜಂ ಛಾಯಮಾರ್ತಂಡ ಸಂಭವತಂ ತಂ ನಮಾಮಿ ಶ್ರೀ ಶನಿಚ್ಚರಂ. ಈ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಬಹಳ ವಿಶೇಷವಾದಂಥ ಸಾಕಷ್ಟು ಪವಡಗಳು ನಡೀತಾ ಇದ್ದಾವೆ. ಅನಾದಿ ಕಾಲದಿಂದ ನಾವು ಈ ಕ್ಷೇತ್ರದಲ್ಲಿ ಧರ್ಮದರ್ಶಿಗಳಾಗಿ ಅರ್ಚಕರಾಗಿ ಸ್ವಾಮಿಗೆ ನಾವು ಸೇವೆ ಸಲ್ಲಿಸುತ್ತಾ ಬರ್ತಾ ಇದ್ದೇವೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸ್ವಾಮಿ ಇಲ್ಲಿ ನಮಗೆ ಬಸವೇಶ್ವರ ಅಂತಕ್ಕಂಥ ವಿಚಾರ ನಮಗೆ ಮೊದಲು ಗೊತ್ತಿರಲಿಲ್ಲ. ಈಗ ಪವಾಡ ಬಸಪ್ಪನವರು ಈ ಕ್ಷೇತ್ರದಲ್ಲಿ ನಡೆದಾಡ ದೇವರಾಗಿ ನೆಲೆಸಿದ್ದಾರೆ. ಅವ್ರ ಮುಖಾಂತರ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಅವರವರ ಕುಂದುಕೊರತೆಗಳನ್ನ ಭಗವಂತನಲ್ಲಿ ಹೇಳ್ಕೊಳ್ತಾ ಅವ್ರ ಕಷ್ಟಕಾರ ಪುಣ್ಯಗಳಿಗೆ ಭಗವಂತ ಅನುಗ್ರಹಿಸುತ್ತಾ ಅವ್ರ ಕಷ್ಟಕಾರ ಪುಣ್ಯಗಳನ್ನ ದೂರ ಮಾಡೋದಕ್ಕಾಗಿಯೇ ಇಲ್ಲಿ ನಡೆದಾಡತಕ್ಕಂಥ ದೇವರಂತ ಹೇಳಿದ್ರೆ ಸುಳ್ಳಾಗಲಾರದು. ಹಾಗೆ ಈ ಕ್ಷೇತ್ರ ಪಾಲಕ ಶ್ರೀ ಪವಾಡ ಬಸಪ್ಪನವರು ಮುಖಾಂತರ ಹಲವಾರು ಪವಾಡಗಳು ನಡೀತಾ ಇದ್ದಾವೆ. ಕಷ್ಟಾಂತ ಬಂದವರಿಗೆ ಸ್ವಾಮಿ ಬಲಪಾದ ಕೊಟ್ಟು ಅವರ ಕಷ್ಟಕಾರ ಪುಣ್ಯಗಳನ್ನ ದೂರ ಮಾಡ್ತಾ ಇದ್ದಾರೆ. ಮದುವೆ ಇಲ್ಲಂತ ಬಂದವರಿಗೆ ಲಗ್ನ ಬಲ ಸೆಟ್ಟಾಗ್ತಾ ಇದೆ. ನಮಗಿಷ್ಟು ವರ್ಷ ಕಾಲ ಈ ಕ್ಷೇತ್ರದಲ್ಲಿ ಬರ್ತಾ ಇದ್ದೀವಿ, ನಮಗಿನ್ನೂ ಒಳ್ಳೆಯದು ಆಗಲಿಲ್ಲ ಅಂತಕ್ಕಂತ ಹೇಳಂಥ ಸದ್ಭಕ್ತರಲ್ಲಿ ಯಾವುದೂ ಒಂದು ನಮಗೆ ಮಾಹಿತಿ ಇಲ್ಲ. ಇಲ್ಲಿ ಮೂರು ವಾರ ನಾಲ್ಕು ವಾರ ಬಂದು ಹೋಗೋಷ್ಟರಲ್ಲಿ ನಮಗೆಲ್ಲವೂ ಒಳ್ಳೆಯದಾಗ್ತಾ ಇದೆ, ಬಸಪ್ತರ ಅನುಗ್ರಹದಿಂದ ನಮಗೆಲ್ಲ ಕಷ್ಟಕಾರ ಪುಣ್ಯಗಳು ಕಳೀತಾ ಇದ್ದಾವೆ ಅಂತ ಹೇಳಿ ಈ ಕ್ಷೇತ್ರದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಬಸಪ್ಪನವರ ಪುಣ್ಯಕ್ಷೇತ್ರ ಆನೇಕಲ್ ತಾಲೂಕು ಅತ್ತಿಬೆಲೆ ಹೋಬಳಿ ಮಂಚನಹಳ್ಳಿ ಗ್ರಾಮದಲ್ಲಿ ಈ ಶನೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಬಸಪ್ಪ ಅವರು ನೆಲೆಸಿದ್ದಾರೆ. ಈಗ ಅವ್ರ ಮುಖಾಂತರ ಹಲವಾರು ಪವಾಡಗಳು ನಡ್ಕೊಂಡು ಹೋಗ್ತಾ ಇದ್ದಾವೆ. ಹಾಗಾಗಿ ಪ್ರತಿ ಶನಿವಾರ, ಪ್ರತಿ ಅಮಾವಾಸ್ಯೆ, ಪ್ರತಿ ಹುಣ್ಣಿಮೆ ದಿವಸ ಬಹಳ ವಿಶೇಷವಾಗಿ ಸೇವೆಗಳು ನಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ದಾಸೋಹನೂ ಹಾಗೆ ಸ್ವಾಮಿ ಹೆಸರಲ್ಲಿ, ಬಸಪ್ಪನವರ ಹೆಸರಲ್ಲಿ ದಾಸೋಹನು ಸಹ ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಎಷ್ಟು ನೂರಾರು ಭಕ್ತರು ಬಂದರೆ ಕೂಡ ದಾಸೋಹಕ್ಕೆ ಕುಂದುಕೊರತೆಗಳಾಗ್ದಿದ್ದಂಗೆ ಭಗವಂತ ನೋಡಿ ಅದನ್ನು ಅನುಗ್ರಹಿಸ್ತಾ ಇದ್ದಾರೆ. ಇವತ್ತಿನ ದಿನದಲ್ಲಿ ರಾಜ್ಯ ಹೊರರಾಜ್ಯಗಳಿಂದ ಬರ್ತಾ ಇದ್ದಾರೆ, ಹೊರ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಪವಾಡ ಬಸವೇಶ್ವರ ಏನಂತಕ್ಕಂಥದ್ದನ್ನು ಈಗ ಎಲ್ಲರಿಗೂ ಅರಿವು ಮೂಡಿಸ್ತಾ ಇದ್ದಾನೆ ಭಗವಂತ. ಶನೀಶ್ವರ ಸ್ವಾಮಿಯ ಪುಣ್ಯಕ್ಷೇತ್ರ ಅಂತ ಮೊದಲು ಇಲ್ಲಿ ಪ್ರಾರಂಭ ಆಗಿತ್ತು. ಆ ದಿನಗಳಲ್ಲಿ ನಮಗೆ ಇಲ್ಲಿ ಬಸವಣ್ಣ ಅನ್ನೋರ್ತಕ್ಕಂಥವ್ರು ಇರಲಿಲ್ಲ. ಆದಿನಿಂದ ನಾವು ಸ್ವಾಮಿಗೆ ಸೇವೆ ಸಲ್ಲಿಸುತ್ತಾ ಬರ್ತಾ ಇದ್ದೀವಿ. ನಮಗೆ ಈ ಸ್ವಾಮಿ ಸಿಕ್ಕಿದಂಥ ಕಾರಣ ಇವರು ಸೇವೆ ನಾವು ಹೇಗೆ ಮಾಡ್ಕೊಂಡು ಹೋಗ್ಬೇಕಾಗ್ತಕ್ಕಂಥದ್ದು ನಮಗೆ ಯಾರೂ ಅರಿವು ಮೂಡಿಸ್ಲಿಲ್ಲ, ನಮಗೇನು ಗೊತ್ತಿರಲಿಲ್ಲ. ಇದು ಈ ಸ್ವಾಮಿ ಸೇವೆ ಹೇಗೆ ಮಾಡಬೇಕು ಹೇಗಿಲ್ಲ ಅಂತಕ್ಕಂಥದ್ದು ನಮ್ಮ ತಾಯಿ ಜನ್ಮ ಕೊಟ್ಟಂಥ ತಾಯಿಯವರು ನಮಗೆ ಅರಿವು ಮೂಡಿಸ್ಕೊಟ್ರು. ಈ ಶನಿದೇವರಂದರೆ ನಮ್ಮ ತಾಯಿವರೆಗೆ ಬಹಳ ವಿಶೇಷವಾದಂಥ ಮುಕ್ಕೋಟಿ ಮುನ್ನೂರು ದೇವನ ದೇವತೆಗಳಲ್ಲಿ ಬಹಳ ಪವಿತ್ರವಾದಂಥ ಆರಾಧ್ಯ ದೈವ ಅಂತ ಹೇಳಿದರೆ ತಪ್ಪಾಗಲಾರದು. ಆರಾಧ್ಯ ದೈವ ಬಂದು ನಮ್ಮ ತಾಯಿವರೆಗೆ ಶನಿದೇವರು. ಆದರೆ ನಮ್ಮ ತಾಯಿವರು ಕೊಟ್ಟಂಥ ಅಮೃತ ಹಸ್ತದಿಂದ ಅವರು ಕೊಟ್ಟಂಥ ವರ ಇವತ್ತು ನಾವು ಈ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ. ಈ ಸ್ವಾಮಿ ಸೇವೆ ನಾವೆಲ್ಲರೂ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಆ ಸ್ವಾಮಿ ಅನುಗ್ರಹ ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಇರಲಿ. ಇಲ್ಲಿರ್ತಕ್ಕಂಥ ಮುಕ್ಕೋಟಿ ಮುನ್ನೂರು ಜೀವರಾಶಿಗಳಲ್ಲೂ ಆ ಸ್ವಾಮಿ ಅನುಗ್ರಹ ಇರಲಿ, ಬಸಪ್ತರ ಪವಾಡ ಬಸಪ್ತರ ಆಶೀರ್ವಾದ ಇರಲಿ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಹಳ ನಮ್ಮ ಆಲಯ ದರ್ಶನ ಒಂದು ಪವಿತ್ರವಾದಂಥ ಚಾನಲ್ಲು. ಈ ಚಾನಲ್ಲು ಬಹಳ ಉನ್ನತ ಸ್ಥಾನಕ್ಕೆ ಬೆಳೀಲಿ. ದೇವನ ದೇವತೆಗಳ ಮುಕ್ಕೋಟಿ ದೇವನ ದೇವನ ಆಶೀರ್ವಾದ ಈ ಆಲಯ ದರ್ಶನದ ಚಾನಲ್ ಮೇಲೆ ಇರಲಿ. ಹಾಗೆ ನಮ್ಮ ಶಿವಾನಂದ್ ಸರ್ ಮತ್ತು ಹರೀಶ್ ಸರ್ ಅವರಿಗೆ ಭಗವಂತ ಅನುಗ್ರಹ ಪರಿಪೂರ್ಣವಾಗಿರಲಿ, ಸಂಪೂರ್ಣವಾಗಿರಲಿ. ಅವರ ಮುಖದಲ್ಲಿರತಕ್ಕಂಥ ತೇಜಸ್ಸು ನಿಜವಾಗ್ಲೂ ಹೇಳಬೇಕಂತೇಳಿದ್ರೆ ಅವರು ಯಾವುದೇ ಕಾರಣಕ್ಕೂ ಏನೂ ಕೋಪವಿಲ್ಲದಂಗೆ, ಯೋಚನೆ ಇಲ್ಲದಂಗೆ ಎಲ್ಲರೂ ಭಕ್ತರ ಹತ್ರ ನಗ್ನಗ್ತವಾಗಿ ಅವರು ಮಾತನಾಡುತ್ತಾ ಎಲ್ಲ ಕಾರ್ಯಕ್ರಮಗಳಲ್ಲೂ ಬಹಳ ಒಂದು ಹೆಜ್ಜೆ ಮುಂದೆ ಇಟ್ಟು ಬಹಳ ಪವಿತ್ರವಾಗಿ ನಮ್ಮ ಹರೀಶರು ಹಾಗೆ ನಮ್ಮ ಶಿವಾನಂದ ಸರರು ಬಹಳ ಶ್ರದ್ಧಾ ಭಯಭಕ್ತಿಯಿಂದ ದೇಗುಲಗಳಲ್ಲಿ ಹೇಗೆ ಮಾಡಬೇಕು ಏನಿಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಅರಿವು ಮೂಡಿಸಿಕೊಡ್ತಾ ಇದ್ದಾರೆ. ಅವರಿಗೆ ಭಗವಂತ ಆಯುರಾರೋಗ್ಯ ಅಷ್ಟೇಶ್ವರಿಗಳು ಕೊಡ್ತಾ ಆಯಸ್ಸು ಕೊಡ್ತಾ ಭಗವಂತನ ಸಂಪೂರ್ಣವಾದಂಥ ಅನುಗ್ರಹ ಅವರಿಗೆ ಸದಾ ಇರಲಿ ಅಂತೇಳಿ ಎರಡು ಮಾತು ನಾನು ಮುಗಿಸ್ತಾ ಇದ್ದೀನಿ.
ನಮ್ಮ ಹೆಸರು ಮಾಧ್ವಿ ಅಂತ, ನಮ್ಮದು ಯಮ್ಮಪ್ಪರಳ್ಳಿ. ನಾವು ಪಾಯ ಹಾಕಿ 4 ವರ್ಷ ಆಗಿತ್ತು, ಅದನ್ನು ಕೆಲಸ ಹಿಡಿಯೋದಕ್ಕೆ ಆಗಲಿಲ್ಲ. ಮತ್ತು ಇಲ್ಲಿ ಬಂದು ಹೋದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಪವಾಡ ಬಸಪ್ಪನವರು ಬಂದು ನಮ್ಮ ಪಾಯದಲ್ಲಿ ಅಜ್ಜ ಇಟ್ಟು ಬಂದಮೇಲೆ ನಮಗೆ ಪರವಾಗಿಲ್ಲ, ದೇವರು ಒಳ್ಳೇದು ಮಾಡಿದ್ದಾನೆ, ನಾವು ಈಗ ನೆಮ್ಮದಿಯಾಗಿದ್ದೀರಿ ಮನೆಯಲ್ಲಿ, ಪರವಾಗಿಲ್ಲ, ದೇವರು ಒಳ್ಳೇದು ಮಾಡಿದ್ದಾನೆ. ನಮಸ್ಕಾರ, ನಾವು ಆನೇಕಲ್ಲಿಂದ ಬಂದಿರೋದು. ಇಲ್ಲಿ ತುಂಬ ಭಕ್ತರಿಗೆ ತುಂಬ ಒಳ್ಳೆಯದಾಗಿದೆ, ಮಕ್ಕಳಿಲ್ದಿದ್ದವ್ರಿಗೆಲ್ಲ ಒಳ್ಳೆಯದಾಗಿದೆ. ನಮ್ಮ ತಮ್ಮನಿಗೂ ಕೂಡ ಮುಂದೆ ಹೆಣ್ಮಗು ಆಗಿತ್ತು, ಇಲ್ಲಿ ಅಪ್ಪನ ಆಶೀರ್ವಾದದಿಂದನೇ ಈಗ ಒಂದು ಗಂಡು ಮಗು ಆಗಿದೆ. ಈ ಬಸಪ್ಪನವರ ಆಶೀರ್ವಾದದಿಂದ ಇಲ್ಲೇ ಆಯಪ್ಪನೇ ನಮ್ಮ ಬಸಪ್ಪನವರು ಅಪ್ಪನವರು ಸೇರಿ ಹೆಸರಿಟ್ಟಿರೋದು, ನಾಮಕರಣ ಇಲ್ಲೇ ಮಾಡಿಸಿರೋದು. ನಾವು ಇಲ್ಲಿ ಬರುವ ಭಕ್ತಾದಿಗಳಿಗೆ ಎಲ್ರಿಗೂ ಒಳ್ಳೆಯದಾಗಿದೆ. ನಮಸ್ಕಾರ, ನಮ್ಮದು ಹೊಸೂರ ಹತ್ರ ದೇವರಹಳ್ಳಿ ಅಂತ, ತಮಿಳ್ನಾಡು. ಬಸಪ್ಪನವರಿಂದ ನಮಗೆ ಒಂದು ಮನೆ ಕಟ್ಟಬೇಕಂತ ಒಂದು ಉದ್ದೇಶ ಇತ್ತು. ಅವರ ಬಸಪ್ಪನ ಕರ್ಕೊಂಡೋಗಿ ನಾವು ನೋಡಿಸಿ ಒಂದು ಮನೆ ಕಟ್ಟಿದ್ದೀರಿ. ಅಯ್ಯಪ್ಪನ ಅನುಗ್ರಹಕ್ಕೆ ನಾವು ತುಂಬ ಚೆನ್ನಾಗಿದ್ದೀರಿ. ನಮಸ್ಕಾರ, ನನ್ನ ಹೆಸರು ಶಿವರಾಜ್ ಅಂತ. ನಾನು ಹೊಸೂರು ತಾಲೂಕು, ಕೃಷ್ಣಗಿರಿ ಡಿಸ್ಟಿಕ್ಕು, ನಲ್ಲೂರು ಅಂತೇಳಿ ನಮ್ಮೂರು. ನಾನು ತಮಿಳ್ನಾಡು. ನನಗೆ ಇಲ್ಲಿ ದೇವಸ್ಥಾನ ಇದೆ ಅನ್ನೋದೇ ನನಗೆ ಚೆನ್ನಾಗಿ ಗೊತ್ತಿರಲಿಲ್ಲ. ನಮ್ಮ ಅಣ್ಣ ಒಬ್ಬರು, ನಾನು ತುಂಬ ಬಾಧೆಯಲ್ಲಿದ್ದೆ, ಚೆನ್ನಾಗಿ ಕಷ್ಟ, ಏನು ಮಾಡೋ ಅಂತ ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿ ನಮ್ಮ ಅಣ್ಣ ಒಬ್ಬರು ಕರ್ಕ ಬಂದಿರಲಿಗೆ ಒಂದು ಅಮಾವಾಸ್ಯ ದಿವಸ ಬಂದು ನಾನು ಈ ಸನ್ನಿಧಾನ ನೋಡಿ ಬಸಪ್ಪನವರಿದ್ದರು, ಅವರನ್ನು ನೋಡಿ ತುಂಬ ಖುಷಿಪಟ್ಟೆ ಕಣ್ಮುಂದೆ. ಆಮೇಲೆ ಆ ಬಸಪ್ಪನವ್ರು ನೋಡಿ ಇದಾದ ಮೇಲೆ ಅವ್ರ ಹತ್ರ ಆಶೀರ್ವಾದ ಕೇಳಿದೆ. ಅಪ್ಪ, ನನಗೆ ಈ ಥರ ಬಾಧೆ ಇದೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ, ಚೆನ್ನಾಗಿ ಕಷ್ಟ ಬಿದ್ದಿದ್ದೀನಿ ಅಂತ ಕೇಳಿ ಬಸಪ್ಪನವ್ರ ಹತ್ರ ಪಾದ ಕೇಳಿದೆ. ಅವರು ಪಾದ ನೀರಾಳುವಾಗ ಸಂತೋಷವಾಗಿ ಪಾದ ಕೊಟ್ಟರು. ಆ ಪಾದ ಕೊಟ್ಟಮೇಲೆ ನಿನಗೇನು ಕಷ್ಟ ಬರ್ದಂಗೆ ನಾನು ನೋಡ್ಕೋತೀನಿ, ನೀನು ಹೋಗು, ನೀನು ಅಂದ್ಬಿಟ್ಟು ನನ್ನ ಕಳಿಸ್ರು. ಆಮೇಲೆ ನೆಕ್ಸ್ಟ್ ಒಂದು ವಾರದಲ್ಲಿ ನಮ್ಮ ಮನೆ ಶ್ರೀಮತಿಯನ್ನು ಕರ್ಕೊಬಂದೆ. ಅವರಿಗೆ ಚೆನ್ನಾಗಿ ಆರೋಗ್ಯದ ಪ್ರಾಬ್ಲಮ್ ಇತ್ತು, ಊಟ ಮಾಡೋಕ್ಕಾಗ್ತಾಯಿಲ್ಲ, ನಿಂತ್ಕೊಳಕ್ಕಾಗ್ತಾ ಇರಲಿಲ್ಲ. ಕರ್ಕೊಬಂದು ಇಲ್ಲಿ ತೋರಿಸಿ ಬಸಪ್ಪನ ಆಶೀರ್ವಾದ ತಗೊಂಡ ಮೇಲೆ ತಿರುಗಿ ಇವಾಗ ಚೆನ್ನಾಗೇ ಇದ್ದಾರೆ, ಆರೋಗ್ಯವಾಗಿದ್ದಾರೆ, ಊಟ ಮಾಡ್ತಾರೆ, ಎಲ್ಲ ಇದರಲ್ಲೂ ಇದೆ. ಯಾವತ್ತೂ ಅಷ್ಟೇ, ಪ್ರತಿಯೊಂದು ಮನುಷ್ಯನು ಬಸಪ್ಪನ ನಂಬಿದರೆ ಯಾವತ್ತೂ ದೇವರು ಕೈ ಬಿಡೋಲ್ಲ. ನಾನು ಈ ಸನ್ನಿಧಾನಕ್ಕೆ ಬಂದಮೇಲೆ ನೆಮ್ಮದಿಯಿಂದ ಚೆನ್ನಾಗಿದ್ದೀನಿ, ನನಗೆ ಸುಖ ಸಂತೋಷ ಅನ್ನೋದು ನನ್ನ ಹಿಂದೆಯೇ ಬಂದಿದೆ. ಆ ಅಪ್ಪ ಕೊಟ್ಟಿದ್ದಾರೆ ಬಸಪ್ಪನವರು. ಪ್ರತಿಯೊಂದು ಮನುಷ್ಯನು ಆ ಬಸಪ್ಪನ ನಂಬೋದು. ಬನ್ನಿ, ನೀವು ಎಲ್ಲರೂ ಯಾರೇ ಆಗಲಿ ಬಂದು ಒಂದು ಗೀತ ನೋಡಿ, ಕ್ಲೀನಾಗಿ ಬಸಪ್ಪನ ನಂಬಿ, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಆ ಬಸಪ್ಪ ಯಾವತ್ತೂ ನಿಮಗೆ ಮೋಸ ಮಾಡಲ್ಲ, ನಮಗೆ ಯಾವತ್ತೂ ಮಾಡಿಲ್ಲ, ಇನ್ಮೇಲೆ ಮಾಡೋದು ಇಲ್ಲ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ. ನೀಲಾಂಜನಂ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಮಾರ್ಥಂಡ ಸಂಭೂತಂ ತಂ ನಮಾಮಿ ಶ್ರೀ ಶನೈಶ್ಚರಂ. ದೀಕ್ಷಶೃಂಗಾಯುಧ್ಮಹೇ ವೇದಪಾದಾಯ ಧೀಮಹೇ ತನ್ನೋ ಶ್ರೀ ಬಸವೇಶ್ವರ ಸ್ವಾಮಿನಃ ಪ್ರಚೋದಯತ್. ಶ್ರೀಕ್ಷೇತ್ರ ಮಂಚನಹಳ್ಳಿ ಬಸವಣ್ಣನ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರದಲ್ಲಿ ಬಸವಣ್ಣನವರು ತನ್ನ ಅನೇಕ ಪವಾಡಗಳ ಮೂಲಕ, ವಿವಿಧ ಪವಾಡಗಳ ಮೂಲಕ ಭಕ್ತರಿಗೆ, ನಂಬಿ ಬರ್ತಕ್ಕಂಥ ಭಕ್ತರಿಗೆ ಎಲ್ಲ ಒಂದು ಒಳ್ಳೇದು ಮಾಡ್ತಾ ಇದ್ದಾರೆ. ಶ್ರೀಕ್ಷೇತ್ರದಲ್ಲಿ ನಡೆಸಿರ್ತಕ್ಕಂಥ ಪವಾಡ ಬಸವಪ್ಪನವರು ಮೂಲತಃ ಹುಟ್ಟಿರ್ತಕ್ಕಂಥದ್ದು ತೆಂಗಿನಕಲ್ಲು, ರಾಮನಗರ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ಭಕ್ತಾದಿಗಳ ವರದಾನದಿಂದ ಬಸಪ್ಪನವರು ಇಲ್ಲಿ ಕ್ಷೇತ್ರದಲ್ಲಿ ತನ್ನ ಪವಾಡಗಳ ಮೂಲಕ ಹೆಸರುವಾಸಿ ಆಗ್ತಾ ಇದ್ದಾರೆ. ಭಕ್ತರ ಮನೆ ಮನೆಗಳಲ್ಲೂ ಬಸಪ್ಪನವರು ತಲುಪ್ತಾ ಇದ್ದಾರೆ. ಬಸಪ್ಪನವರ ಸಂಚಾರಕ್ಕಾಗಿ ಬಸವರಥ ಅಂತೇಳಿ ವಾಹನ ಸಮೇತ ಭಕ್ತರ ಸಹಕಾರದೊಂದಿಗೆ ನೆರವೇರ್ತಾ ಇದೆ. ಬಸಪ್ಪನವರ ಸಂಚಾರಕ್ಕಾಗಿ ಅಂತಲೇ ಹೇಳಿ ಹೊಸದಾಗಿ ಒಂದು ಬಸ್ ಸಮೇತ ಭಕ್ತರು ಸಹಕಾರದೊಂದಿಗೆ ನಡೆದಿದೆ. ಭಕ್ತರ ಸಂಕಷ್ಟಗಳು ಕಳೆಯೋದಕ್ಕೋಸ್ಕರವಾಗಿಯೇ ಬಸಪ್ಪನವರ ವಿವಿಧ ಗ್ರಾಮಗಳಲ್ಲಿ ಮೆರವಣಿಗೆ, ಉತ್ಸವ ಮತ್ತು ದೇವಸ್ಥಾನದ ಜಾಗ ಪರಿಶೀಲನೆಗಾಗಿ ಮತ್ತು ಅರ್ಚಕರ ನೇಮಕ ಮಾಡೋದಕ್ಕಾಗಿ, ಕ್ಷೇತ್ರದ ದೇವಸ್ಥಾನಗಳಿಗೆ ಅರ್ಚಕರ ನೇಮಕ ಮಾಡೋದಕ್ಕಾಗಲಿ, ನಂತರ ಒಂದು ಬೋರ್ ಪಾಯಿಂಟ್ಗಾಗಲಿ, ಅದಾದ ನಂತರ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗಳಿಗೆ ಪರಿಹಾರಕ್ಕೋಸ್ಕರ ಆಗಿ ಬಸಪ್ಪನವ್ರನ್ನ ಭಕ್ತರು ಕರ್ಕೊಂಡೋಗಿ ಅವರಿಗೆ ಬಸಪ್ಪನವ್ರ ಸಮ್ಮುಖದಲ್ಲಿ ಅವ್ರಿಗೆ ಒಳ್ಳೇದಾಗ್ತಾ ಇದೆ. ಇಷ್ಟೊತ್ತು ನೀವು ಕೇಳಿರ್ಬೋದು ಭಕ್ತರ ಒಂದು ಸಂದರ್ಶನನ. ತುಂಬ ಅನುಕೂಲ ಆಗಿರ್ತಕ್ಕಂಥವ್ರು ಮತ್ತು ಅನುಕೂಲ ಆಗ್ತಾ ಇದೆ ಬಸಪ್ಪನವ್ರು ನಂಬಿ ಬಂದವ್ರಿಗೆ. ಯಾರಿಗೂ
ಅನನುಕೂಲ ಆಗಲಿಲ್ಲ. ಸ್ವಾಮಿ ಪಾದ ಕೊಡೋದ್ರ ಮೂಲಕವಾಗಿ ಭಕ್ತರ ಸಂಕಷ್ಟಗಳನ್ನು ಈಡೇರಿಸ್ತಾ ಇದ್ದಾರೆ. ಮತ್ತು ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಬಸಪ್ಪನವ್ರ ಹತ್ರ ಬೇಡ್ಕೊಂಡು ಪಾದ ಕೇಳಿ ನಂತರ ಬೇಡ್ಕೊಂಡು ಮಲ್ಕೊಂಡಾಗ ಬಸಪ್ಪನವರು ಬಲಗಾಲಿಟ್ಟು ದಾಟ್ಕೊಂಡ್ರೆ ಎಲ್ರಿಗೂ ಒಳ್ಳೇದಾಗ್ತಾ ಇದೆ. ಈ ಒಂದು ಎರಡು ಮಾತುಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ. ಅರ್ಹ ಓಂ ತೀಕ್ಷ್ಣ ಶೃಂಗಾಯ ವಿದ್ಮಹೆ ವೇದಪಾದಾಯ ಧೀಮಹಿ ತನ್ನೋ ನಂದೀಶ್ವರ ಪ್ರಚೋದಯಾತ್. ನಾನು ಇತ್ತೀಚಿನ ದಿನಗಳಲ್ಲಿ ಒಬ್ಬ ಸ್ನೇಹಿತರ ಮುಖಾಂತರ ಈ ಒಂದು ಕ್ಷೇತ್ರದ ಅರಿವು ಆಯಿತು ನನಗೆ. ಹಾಗಾಗಿ ಒಂದು 6 ತಿಂಗಳು 8 ತಿಂಗಳು ಹಿಂದ್ಗಡೆ ನಾನು ಈ ಮುಖ್ಯ ಧರ್ಮದರ್ಶಿಗಳನ್ನ ಮತ್ತು ಅವ್ರ ಮಗ ಅವ್ರನ್ನ ಬಂದು ಭೇಟಿ ಮಾಡಲೇಬೇಕು ಅಂತ ಸಂಕಲ್ಪ ಮಾಡಿ, ಹಾಗೂ ಈ ಒಂದು ಸನ್ನಿಧಾನವನ್ನು ದರ್ಶನ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಇವರ ಒಂದು ಚಟುವಟಿಕೆಗಳನ್ನ ನೋಡ್ಕೊಂಡು ಬರ್ತಾ ಇದ್ದೆ. ಜೊತೆಗೆ ಈ ಒಂದು ಕ್ಷೇತ್ರದ ಪವಾಡ ಬಸವೇಶ್ವರ ಏನಿದ್ದಾರೆ ಇದನ್ನು ನಾನು ಒಂದು ಜಾಲತಾಣದ ಮುಖಾಂತರ ನೋಡಿ ನನಗೆ ತುಂಬ ಇದರ ಒಂದು ಭಕ್ತಿ ಭಾವನೆ ತುಂಬ ಇಷ್ಟ ಆಯಿತು. ಒಂದು ಸರಿ ಇದನ್ನು ದರ್ಶನ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಸಂಕಲ್ಪ ಮಾಡಿ ಭಗವಂತನ ಸನ್ನಿಧಾನಕ್ಕೆ ಇವತ್ತು ಬಂದಿದ್ದೀನಿ. ನಿಜಕ್ಕೂ ಸಹ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಮಗೆ ಎಷ್ಟು ಸಂತೋಷ ಮತ್ತು ಭಕ್ತಿ ಭಾವನೆಗಳು ಬಂತು ಅಂತಂದರೆ, ಇಲ್ಲಿ ಇವರು ನಡ್ಕೊಳ್ತಕ್ಕಂಥ ರೀತಿ, ಪೂಜೆ ಮಾಡ್ತಕ್ಕಂಥ ರೀತಿ ಮತ್ತು ದೇವಸ್ಥಾನದ ಆಲಯವನ್ನು ಅಷ್ಟು ಸ್ವಚ್ಛವಾಗಿ ಇಟ್ಕೊಂಡಿರ್ತಕ್ಕಂಥ ರೀತಿ ನಮಗೆ ಬೇರೆ ಯಾವುದೇ ಸನ್ನಿಧಾನದಲ್ಲೂ ನನಗೆ ಸಿಗಲಿಲ್ಲ. ನಿಜವಾಗ್ಲೂ ಕೂಡ ನಾವು ಸಹ ಇಲ್ಲಿಂದ ಕೆಲವೊಂದು ಅಂಶಗಳನ್ನ ತಿಳ್ಕೊಬೇಕು, ಹಾಗೂ ಇವರ ಶ್ರದ್ಧೆ ಮತ್ತು ನಿಷ್ಠೆ ಎಷ್ಟು ಇದೆ ಅಂತಂದರೆ ನಾನು ಬರೀ ಮಾತುಗಳಲ್ಲಿ ಇದನ್ನು ಹೇಳೋಕ್ಕಾಗಲ್ಲ. ನಿಜವಾಗ್ಲೂ ಇವ್ರಿಗೆ, ಇವ್ರ ಕುಟುಂಬ ವರ್ಗದವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಗವಂತ ಅನುಗ್ರಹವನ್ನು ಕೊಡಲಿ. ಇನ್ನೂ ಅತ್ಯುನ್ನತ ರೀತಿಯಲ್ಲಿ ನಮ್ಮ ಮಂಚನಹಳ್ಳಿ ಶನೇಶ್ವರ ಸ್ವಾಮಿ ಬಸವಪ್ಪನವರ ಪುಣ್ಯಕ್ಷೇತ್ರ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಲಿ ಎಂದು ಹಾರೈಸುತ್ತಾ ನಾನು ಈ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಜೊತೆಗೆ ನಮ್ಮ ಸ್ನೇಹಿತರಾದ ಶ್ರೀಯುತ ಶಿವಾನಂದ ಸರ್ ಅವರು ಅವರ ಆಲಯ ದರ್ಶನ ಒಂದು ಚಾನಲ್ ಮುಖಾಂತರ ಈ ಒಂದು ಕ್ಷೇತ್ರವನ್ನು ಜನಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಿಳಿಯಪಡಿಸ್ಕೊಡ್ಬೇಕು ಅಂತಂದ್ಬಿಟ್ಟು ಈ ಒಂದು ಶುಭ ದಿವಸದಂದು ಇದರ ಚಿತ್ರೀಕರಣವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಚಾನಲನ್ನು ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಪ್ರಾತಿನಿಧ್ಯತೆಯನ್ನು ಕೊಟ್ಟು, ಇನ್ನೂ ಹೆಚ್ಚಿನ ಒಂದು ಸಹಕಾರವನ್ನು ಕೊಟ್ಟು ತಾವೆಲ್ಲರೂ ಸಹ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಇದನ್ನು ವೀಕ್ಷಣೆ ಮಾಡುವುದರ ಮುಖಾಂತರ ಈ ಒಂದು ಚಾನಲನ್ನು ನಾವು ಸಪೋರ್ಟ್ ಮಾಡೋಣ. ಎಲ್ರಿಗೂ ಸಹ ಒಳ್ಳೆಯದಾಗಲಿ. ತುಂಬ ಧನ್ಯವಾದಗಳು.